ವಹಿಸೋದಕ್ಕೆ ಇವಾಗ ಸ್ಪೀಕರ್ ತೀರ್ಮಾನವನ್ನ ಮಾಡಿದ್ದಾರೆ ಬೇಡ ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಬಿ ಎಸ್ ವೈ ಬೇಡಿಕೆಗೆ ಒಪ್ಪಿಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಹಾಗಾಗಿ ಈ ಪ್ರಕರಣವನ್ನ ಎಸ್ಐಟಿಗೆ ವಹಿಸೋದಕ್ಕೆ ಸ್ಪೀಕರ್ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಬಂದೊದಗಿದೆ ಈ ಸಂಕಷ್ಟ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ನಿನ್ನೆ ಮತ್ತು ಮೊನ್ನೆ ಸದನದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯಿತು ಬಿಜೆಪಿ ಅವರು ಯಾರೂ ಕೂಡ ಎಸ್ ಐ ಟಿ ತನಿಖೆಗೆ ಒಪ್ಪಿರ್ಲಿಲ್ಲ ಆದರೆ ಈಗ ಅಂತಿಮ ತೀರ್ಮಾನಕ್ಕೆ ಬರಲಾಗಿದೆ ಬಿಜೆಪಿಯ ವಿರೋಧದ ನಡುವೆಯೂ ಕೂಡ ಎಸ್ಐಟಿಗೆ ವಹಿಸೋದಕ್ಕೆ ಸ್ಪೀಕರ್ ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೆಗೆ ರವೀಶ್ ಅವರಿಂದ ರವೀಶ್ ಕಲಾಪ ಆರಂಭ ಆಗೋದಕ್ಕೂ ಮುನ್ನ ಒಂದು ಸಭೆಯನ್ನ ಕರೆದಿದ್ರು ಸ್ಪೀಕರ್ ಅವರು ಈ ಸಭೆಯಲ್ಲಿ ಏನ್ ನಡೀತಿ ಇವತ್ತು ರವೀಶ್ ನಿಮ್ಮ ಸಂಪರ್ಕ ನನಗೆ ಸಾಧ್ಯ ಆಗ್ತಾ ಪ್ರಯತ್ನವನ್ನ ಮಾಡ್ತೀನಿ ಈಗ ಬಿ ಎಸ್ ವೈ ಆಪರೇಷನ್ ಆಡಿಯೋ ಕೇಸನ್ನು ಎಸ್ ಐ ಟಿಗೆ ವಹಿಸೋದಕ್ಕೆ ಸ್ಪೀಕರ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ಸಾಕಷ್ಟು ಸ ಸದನದ ಸಮಯವನ್ನು ಇದೇ ವಿಚಾರ ನುಂಗಿ ಹಾಕಿತ್ತು ಇಡೀ ದಿನದ ಕಲಾಪವನ್ನು ನುಂಗಿ ಹಾಕಿತ್ತು ದೋಸ್ತಿ ಪಕ್ಷಗಳೆರಡೂ ಕೂಡ ಈ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ವಹಿಸಬೇಕು ಅಂತಕ್ಕಂತ ಆಗ್ರಹವನ್ನ ಮಾಡಿದ್ರು ಆದ್ರೆ ಬಿಜೆಪಿ ಅವರು ಮಾತ್ರ ಎಸ್ ಐ ಟಿ ಬೇಡ ಸದನ ಸಮಿತಿಯನ್ನ ರಚನೆ ಮಾಡಿ ತನಿಖೆ ಮಾಡೋದು ನ್ಯಾಯಾಂಗ ತನಿಖೆಯನ್ನ ಮಾಡೋದು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ರು ಆದರೆ ಈಗ ಬರ್ತಾ ಇರತಕ್ಕಂತ ಮಾಹಿತಿಯ ಪ್ರಕಾರ ಎಸ್ ಐ ಟಿಗೆ ತನಿಖೆಯನ್ನು ವಹಿಸೋದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಒಂದು ವೇಳೆ ಎಸ್ಐ ಟಿಗೆ ತನಿಖೆಯನ್ನ ವಹಿಸಿದ್ದೇ ಆದಲ್ಲಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಯಾಕೆಂದ್ರೆ ಪ್ರಕರಣದ ಕೂಲಂಕುಷ ತನಿಖೆ ಆಗಬೇಕಾಗುತ್ತೆ ಆಮೇಲೆ ಆಡಿಯೋ ರೆಕಾರ್ಡ್ ಅನ್ನ ಕೊಡಬೇಕಾಗುತ್ತೆ ಸ್ಯಾಂಪಲ್ಸ್ಗಳನ್ನ ಕೊಡಬೇಕಾಗುತ್ತೆ ಎಸ್ ಐ ಟಿ ಅವರು ವಿಚಾರಣೆಗೆ ಕರೆದಾಗ ಹಾಜರಾಗಬೇಕಾಗುತ್ತೆ ಹೇಳಿರಲಿಲ್ಲ ಅದನ್ನ ಬಿ ಜೆ ಪಿಯವರಾಗಲಿ ಐ ಟಿ ಅಂತಕ್ಕಂಥದ್ದು ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಬರೋದ್ರಿಂದ ಪಾರದರ್ಶಕವಾದ ತನಿಖೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಅಂಡರ್ನಲ್ಲಿ ಅಂದ್ರೆ ಸ್ಪೀಕರ್ ಅವರ ಅಂಡರ್ನಲ್ಲಿ ಬರತಕ್ಕಂಥ ಒಂದು ಸದನ ಸಮಿತಿಯನ್ನ ರಚನೆ ಮಾಡಿ ಸದನ ಸಮಿತಿಯ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಆದರೆ ಈಗ ಎಸ್ ಐ ಟಿ ತನಿಖೆಗೆ ವಹಿಸೋದಕ್ಕೆ ಎಲ್ಲ ತೀರ್ಮಾನಗಳನ್ನು ಮಾಡಲಾಗಿದೆ ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಇಷ್ಟು ದಿನಗಳಿಂದ ಕಲಾಪದಿಂದ ದೂರ ಉಳಿದಿದ್ದಂತಹ ರಮೇಶ್ ಜಾರಕಿಹೊಳಿ ನಾಗೇಂದ್ರ ಇವರು ಬಂದು ಆಸೀನರಾಗಿದ್ದಾರೆ ಬಂದು ಕೂಡಲೇ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಬಂದು ಅವರನ್ನ ಮಾತನಾಡಿಸ್ತಾ ಇದ್ದಾರೆ ಅವರ ಉಭಯ ಕುಶಲೋಪರಿ ನಡೀತಾ ಇದೆ ಸಂಭಾಷಣೆಗಳು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಯಡಿಯೂರಪ್ಪನವರು ನಡೆಸಿದ್ದಾರೆ ಎನ್ನಲಾದಂತಹ ಆಪರೇಷನ್ ಕಮಲದ ಆಡಿಯೋ ಕೇಸ್ ಅದನ್ನ ಎಸ್ ಐ ವಹಿಸೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೊಂದು ಗಂಟೆಯ ವೇಳೆಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು ನಿನ್ನೆಯೇ ಸ್ಪೀಕರ್ ಹೇಳಿದ್ರು ಸದನ ಮುಗಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಒಂದು ಇಬ್ರು ಮೂರು ಜನ ಬನ್ನಿ ಕುಮಾರಸ್ವಾಮಿ ಅವರ ಜೊತೆ ಒಂದು ಮೂರು ಜನ ಬನ್ನಿ ಎಲ್ಲರೂ ಸೇರಿ ಒಂದು ಸಭೆಯನ್ನ ಮಾಡೋಣ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿದ್ರು ಆದರೆ ಸಭೆ ಸಭೆ ಆರಂಭ ಆದ ಕೆಲವೇ ಹೊತ್ತಿನಲ್ಲಿ ಅವರೆಲ್ಲರೂ ಕೂಡ ಸಭೆಯನ್ನು ಬಹಿಷ್ಕಾರ ಮಾಡಿ ವಾಪಸ್ ಬಂದರು ಯಾಕೆ ಏನಾಯಿತು ಅಂತಕ್ಕಂಥದ್ದು ಆದರೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವರು ಸಭೆಯಿಂದ ಅರ್ಧಕ್ಕೆ ಹೊರ ನಡೆದಿದ್ದಾರೆ ಅಂದರೆ ಇವರ ಪರವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ ಇವರ ವಿರುದ್ಧವಾದ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಎಸ್ಐಟಿ ಟಿ ತನಿಖೆಗೆ ವಹಿಸಿದ್ದಾರೆ ಸಾಕಷ್ಟು ಸಮಯಗಳ ನಂತರ ಸದನಕ್ಕೆ ಬಂದಿರತಕ್ಕಂಥ ರಮೇಶ್ ಜಾರಕಿಹೊಳಿಗೆ ಇವತ್ತು ಸದನದಲ್ಲಿ ಫುಲ್ ಡಿಮಾಂಡ್ ಅಂತೆ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಬಂದು ಕೈ ಕುಲಿಕೆ ಮಾತನಾಡ್ತಾ ಇದ್ದಾರೆ ಜೊತೆಗೆ ಏನಪ್ಪಾ ಸಾಹುಕಾರ ನೀನು ಮಾಡಿದ ಸರಿನಾ ಪಕ್ಷದ ಒಳಗಡೆ ಸಮಸ್ಯೆ ಇದ್ರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೋದಾಗಿತ್ತು ಆದರೆ ನೀನು ಈ ರೀತಿ ಮಾಡಿದ ಸರಿನಾ ಇಷ್ಟು ದಿನ ನಮ್ಗೆಲ್ರಿಗೂ ಕೂಡ ಒಂದು ರೀತಿ ಟೆನ್ಷನ್ ಕೊಟ್ಬಿಟ್ಟಿಯಲ್ಲ ಸರಿನಾ ಅಂತ ಎಲ್ಲರೂ ಕೂಡ ರಮೇಶ್ ಜಾರಕಿಹೊಳಿನ ಕರೆದು ಮಾತನಾಡಿಸ್ತಾ ಇದ್ದಾರೆ ಅಂದ್ರೆ ಅವರು ಬೇಸರ ಪಟ್ಕೊಳ್ಬಾರ್ದು ಅಂತ ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯದಲ್ಲಿ ಪುಟ್ರಾಜು ಬಂದು ನಾಗೇಂದ್ರ ಜೊತೆ ಮಾತನಾಡ್ತಾ ಇದ್ದಾರೆ ಭೀಮಾನಾಯಕ್ ಇದ್ದಾರೆ ಜೊತಿನಲ್ಲಿ ಸೊ ಇವರೆಲ್ಲರೂ ಕೂಡ ಮತ್ತೆ ನಮ್ಮ ಶಾಸಕರು ನಮ್ಮ ತೆಕ್ಕೆಗೆ ಬಂದ್ರು ಅನ್ನುವಂತಹ ಖುಷಿಯಲ್ಲಿ ಬಂದು ಮಾತನಾಡಿಸ್ತಾ ಇದ್ದಾರೆ ವಿಪ್ ಜಾರಿಯಾಗಿತ್ತು ಹಣಕಾಸು ವಿಧೇಯಕ ಮಂಡನೆಯನ್ನ ಮತ ಧ್ವನ ಧ್ವನಿ ಮತಕ್ಕೆ ಹಾಕುತ್ತಾರೆ ಹಾಕುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನ ಎಲ್ಲ ಶಾಸಕರು ಹಾಜರಿರಲೇಬೇಕು ಒಂದ್ ವೇಳೆ ಹಾಜರಾಗಲಿಲ್ಲ ಅಂತಂದ್ರೆ ನಾವು ಅನರ್ಹತೆಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಈ ಹಿಂದೆನೆ ಹೇಳಿದ್ರು ನೋಟಿಸ್ ಕೂಡ ಸರ್ವ ಆಗಿತ್ತು ಇದರಿಂದ ಹೆದರಿದಂತಹ ಅತೃಪ್ತ ಶಾಸಕರೆಲ್ಲರೂ ಕೂಡ ಇವತ್ತು ಸದನಕ್ಕೆ ಹಾಜರಾಗಿದ್ದಾರೆ ನೋಡ್ತಾ ಇದ್ದೀರಾ ಒಂದ್ ನಾಗೇಂದ್ರ ಅವ್ರನ್ನ ಎಲ್ಲರೂ ಕೂಡ ಬಂದು ಮಾತಾಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿಗಂತೂ ಫುಲ್ ಡಿಮಾಂಡ್ ಕರೆದು ಕರೆದು ಕೈ ಕುಲುಕಿ ಮಾತನಾಡಿಸ್ತಾ ಇದ್ದಾರಂತೆ ಬಿ ಕಾಂಗ್ರೆಸ್ನ ಶಾಸಕರೆಲ್ಲ ನೀನ್ ಮಾಡಿದ್ ಸರಿನಾ ಏನೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೋದಾಗಿತ್ತು ಆದ್ರೆ ನೀನು ಯಾವ ಮಾತುಕತೆಗೂ ಬಗ್ದೆ ಎಲ್ಲರಿಗೂ ಟೆನ್ಷನ್ ತಂದು ಅಲ್ಲಪ್ಪ ಸರಿನಾ ನೀನ್ ಮಾಡಿದ್ದು ಅಂತ ಎಲ್ಲರೂ ಕೂಡ ಬಂದು ರಮೇಶ್ ಜಾರಕಿಹೊಳಿಯನ್ನ ನಾಗೇಂದ್ರ ಅವರನ್ನ ಮಾತನಾಡಿಸ್ತಾ ಇದ್ದಾರೆ ಇವತ್ತು ಬಹುತೇಕ ಎಲ್ಲರೂ ಕೂಡ ಹಾಜರಾಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಆಸಕ್ತಿ ಇದ್ದಿದ್ದು ಈ ಮು ನಾಲ್ಕು ಜನ ಅತೃಪ್ತ ಶಾಸಕರು ಬರ್ತಾರಾ ಇಲ್ವಾ ಬರ್ತಾರಾ ಇಲ್ವಾ ಅಂತ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಮಹೇಶ್ ಕುಮಟಳ್ಳಿ ಅವರು ಬಂದಿದ್ದಾರೆ ನಾಗೇಂದ್ರ ಬಂದಿದ್ದಾರೆ ಆದರೆ ಉಮೇಶ್ ಜಾಧವ್ ಮಾತ್ರ ನಾಪತ್ತೆ ಅವರು ಮಾತ್ರ ಇವತ್ತು ಸದನದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ಮಾತನಾಡಿದ್ರು ರಮೇಶ್ ಜಾರಕಿಹೊಳಿ ಅವರು ನಾನು ಬೇರೆ ಬೇರೆ ಕೆಲಸಗಳ ನಿಮಿತ್ತ ಮುಂಬೈನಲ್ಲಿ ಇದ್ದಿದ್ದು ನಿಜ ಆದರೆ ನಾನು ಅತೃಪ್ತರ ಜೊತೆ ಗುರುತಿಸ್ಕೊಂಡಿಲ್ಲ ಮದುವೆಯ ಓಡಾಟದಲ್ಲಿದ್ದೀನಿ ಇನ್ನು ಸದನಕ್ಕೆ ಬರಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸದನಕ್ಕೆ ಬಂದಿದ್ದೀನಿ ಇವತ್ತು ಸಾಯಂಕಾಲನೇ ನಾನು ಮತ್ತೆ ಮುಂಬೈಗೆ ಹಾರ್ತಾ ಇದ್ದೀನಿ ಅಂತ ಮಾತನ್ನ ಕೂಡ ಹೇಳಿದ್ರು ಮಾಧ್ಯಮದವ್ರ ಜೊತೆ ಅನುಚಿತವಾಗಿ ನಾನು ನಡ್ಕೊಂಡಿದ್ದು ಬೇಸರ ತಂದಿದೆ ಆ ರೀತಿ ನೀವು ಅದನ್ನು ದೊಡ್ಡದು ಮಾಡಿದ್ದು ತಪ್ಪು ಆದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಹಾಗಾಗಿ ಇಲ್ಲಿಗೆ ಬಹುತೇಕ ಒಂದು ಹಂತಕ್ಕೆ ಆಪರೇಷನ್ ಕಮಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಠುಸ್ಸಾಗಿದೆ ಎಲ್ಲ ಶಾಸಕರು ಕೂಡ ಅತೃಪ್ತರೆಲ್ಲರೂ ಕೂಡ ಇವಾಗ ಬಂದಿರೋದ್ರಿಂದ ಉಮೇಶ್ ಜಾಧವ್ ಚಿಂಚೋಳಿ ಶಾಸಕರೊಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಬಂದಿರೋದ್ರಿಂದ ಆಪರೇಷನ್ ಕಮಲಕ್ಕೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆಯೋ ಪರ್ಮನೆಂಟಾಗಿ ತಡೆ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಇವಾಗ ಎಲ್ಲರೂ ಕೂಡ ಹಾಜರಾಗಿದ್ದಾರೆ